मेट्रो पिलर कुसद नेन्नेयष्टे ताई मगु सावु प्रकरण के संबंध मरण ताई मत्तु मगुविन मृतदेहवन्न कुटुंबस्थरिगे हस्तांतरिसलागिदे। दावणगेरे मूलद तेजस्विनी अवर मगु विहान नेन्नेयष्टे मरण अप्पिदरु। हुट्टूरु दावणगेरेयल्लि ताई मगुविन अंत्यक्रिये नेरवेरिसलागुत्ते। अंत्यक्रियेगे ईगागले तेजस्विनी कुटुंबस्थरु सिद्धते नडेसिद्दारे। बसवेश्वर नगरदल्लि मृतदेहगळ दर्शनक्के व्यवस्थे कूड इदे। कुटुंबस्थर आक्रंदन मुगिलु मुट्टिदे अंत हेळबहुदु। मेट्रो पिल्लर कुसिदु बिद्दु नेन्ने तेजस्विनी ताई मत्तु विहान मगु सावीडे। निम्म कनसिन बिजनेस शुरु माडोदक्के याव बैंक बिजनेस लोन कोड्तिल्वा? बिजनेस लोन पड़कोडुव सीक्रेट्स गोत्तागबेका? फ्रीडम आप ईगले डाउनलोड माडी। मृतदेहगळन्न कुटुंबस्थरिगे हस्तांतरिसलागिदे। नम्म मेट्रो पिल्लर कुसिदु नेन्ने ताई मत्तु मगु इब्बरू कूड गंभीरवागि गायगोंडिरुत्तारे। आस्पत्रेगे दाखलिसिद्रू कूड मरण होंतिद्दारे। ಈಗ ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದೆ ಕುಟುಂಬಸ್ಥರಿಗೆ। ಹುಟ್ಟೂರು ದಾವಣಗೆರೆಯಲ್ಲಿ ಅವರ ಅಂತ್ಯಕ್ರಿಯೆ ಇದೆ। ತಾಯಿ ಮತ್ತು ಮಗುವಿದು ನೋ ಕುಟುಂಬಸ್ಥರ ಆಕ್ರಂದನ ಮೊಗಿಲು ಮುಟ್ಟಿದೆ। ಇದು ನೆನ್ನೆ ಬೆಳಗ್ಗೆ 9:50 ಕ್ಕೆ ದುರ್ಘಟನೆ ಆಯಿತು। ನಾನು ಅವರ ತಂದೆ ಮದನ್ ಅಂತ ಮಾತಾಡ್ತಾ ಇರೋದು। इवर दुर्घटने आद तक्षण और कड़े बंदू ऐन अद्र खर्च ना को खर्च ना इकंदू इपत सवर रूपये आंबुले को आंबुलेन्सनवे नम हर इकंदर नानून केल्ता इपत् सवर इपत् लक्ष रूपाय कॉन्ट्राक्ट पाप कष्टपट को आमेल 10 लक्ष रूपये सी एम को सी एम घोषणे माँ तपे याकंद्रे तपंत हेल्ता इवर हलका केस इक हलका केस अंत और सस्पेंड ब्लैकलिस्ट और इन कैंसल अस्टे साक नमेंगे इंत नान निज वो कोटि रूपये को नन मग जीव ऐन को आगता सी एम नन अद्री अस्टे बे ನೀವು 10 ಲಕ್ಷ ನನಗೆ ಬೇಕಾಗಿಲ್ಲ ನನ್ನ ಮಗಳ ಜೀವ ಬೇಕಷ್ಟೇ ನನ್ನ ಮಗ ಮೊಮ್ಮಗನ ಜೀವ ಬೇಕು ಆಗ್ತಿತಾ ಆಗಲ್ಲ ಇಂತವೆಲ್ಲ ಕಳ್ಪೆ ಕೆಲಸ ಮಾಡಾರಿ ಮುಂಚೆ ನಿಲ್ಲಿಸಿ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅನ್ಬೇಲ್ ಮಾಡಿ ಒಳಗಾಕ್ರಿ ಅಷ್ಟೇ ಸಾಕ ನನಗೆ ನೀವು 10 ಲಕ್ಷ ಕೊಡೋದು ನನಗೆ ಬೇಕಾಗಿಲ್ಲ ಇದು ನೆನ್ನೆ ಬೆಳಗ್ಗೆ ಅವರ ತಂದೆ ಮಾತಾಡ್ತಾ ಇದ್ದರು ನೀವು 10 ಲಕ್ಷ ಘೋಷಣೆ ಮಾಡಿದಿರಾ ಅಲ್ವಾ ಸಿಎಂ ಒಂದು ಕೋಟಿ ಕೊಟ್ಟು ನನ್ನ ಮಗು ಅಥವಾ ನನ್ನ ಮಗಳು ಅಥವಾ ನನ್ನ ಮೊಮ್ಮಗ ಬರತ್ತ ಬದುಕಿ ಇನ್ನು ಎಷ್ಟು ಬಲಿ ತಗೋಬೇಕು ಅಂತ ಇದ್ದೀರಾ ನಾನ್ ಬೇಲಬಲ್ ಕೇಸ್ ಹಾಕಿ ಅವರನ್ನ ಒಳಗಾಕ್ಸಿ ಅದೇ ನನ್ನ ಮಗಳಿಗೆ ಕೊಡುವಂತದ್ದು ನೀವು ಅನ್ನೋ ಮಾತನ್ನ ತೇಜಸ್ವಿನಿ ಅವರ ಪೋಷಕರು ಹೇಳ್ತಿದ್ದಾರೆ ನಿಮ್ಮ 10 ಲಕ್ಷ ಯಾರಿಗೆ ಬೇಕು ನಾನೇ ಒಂದು ಕೋಟಿ ಕೊಡ್ತೀನಿ ನಾನ್ ಬೇಲಬಲ್ ಕೇಸ್ ಹಾಕಿ ಅವರ ಮೇಲೆ ಇಂತ ಕಳಪೆ ಕಾಮಗಾರಿ ಮಾಡೋದು ನಿಲ್ಲಿಸಿ ಇನ್ನ ಎಷ್ಟು ಮೃತ ಏನು ಇಷ್ಟು ಜನ ಮೃತ ಹೊಂದಬೇಕಂತ ಕಳಪೆ ಕಾಮಗಾರಿಗೆ अनु प्रश्नियन्न तेजस्विनियवर तंदे मार्तिदारे। हेच्चिन माहिति नम्म प्रतिनिधि मधु नागराज लाइव नल्लि नीडता होग्तारे। मधु अवर तंदे मातनाड्ता इद्दरु केळिद्वि निजक्कू तुंबा बेसर तरुत्ते। अवर ओंदु कोटि कोट्रेनु नन्न मगळु मोम्मगु बरत्त बदुकि अन्नो मातु जोतेगे नान बेलेबल केस हाक्बेकु अवर मेले अवरिगे शिक्षे आद्रे नन्न मगळिगे शांति सिक्कंगे अंत हेळ्तिदारे। सो एनेल्ल अपडेट सिगुत्ते स्टोरिगे? हौदु इदे प्रमुखवागि एनु बेंगळूरिनल्लि ओंदु मेट्रो ದುರಂತ ಸಂಭವಿಸಿತು। ಆ ಒಂದು ದುರಂತದಲ್ಲಿ ದಾವಣಗೆರೆಯ ತಾಯಿ ಮತ್ತು ಮಗು ಬಲಿಯಾಗಿದ್ರು। ಈ ಒಂದು ತಾಯಿ ಮಗು ದಾವಣಗೆರೆ ನಗರದ ಕುಂದೋಡ ರಸ್ತೆಯಲ್ಲಿರುವ ಒಂದು ಬಸವೇಶ್ವರ ಬಡಾವಣೆಯ ನಿವಾಸಿಗಳು। ಪ್ರಮುಖವಾಗಿ ಏನು ದಾವಣಗೆರೆಯಿಂದ ಬೆಂಗಳೂರಿನ ಕೆಲಸ ನಿಮಿತ್ತ ಹೋಗಿರ್ತಾರೆ। ಆ ಒಂದು ರಸ್ತೆ ದಾಟುವಂತ ಸಂದರ್ಭದಲ್ಲಿ ಒಂದು ಮೆಟ್ರೋ ಕಾಮಗಾರಿಯನ್ನು ಕುಸಿತ ಆಗಿತ್ತು। ಆ ಒಂದು ಕಬ್ಬಿಣದ ಸರಳುಗಳಲ್ಲಿ ಸಿಲುಕಿ
ತಾಯಿ ಮತ್ತು ಮಗು ಸಾವನ್ನಪ್ಪಿದ್ರು ನಿನ್ನೆ. ಇಂದು ದಾವಣಗೆರೆ ಈಗಾಗಲೇ ಮೃತದೇಹಗಳು ಕೂಡ ಆಗಮಿಸಿರತಕ್ಕಂಥದ್ದು, ಜೊತೆಗೆ 10:30ಕ್ಕೆ ಒಂದೇನು ತೇಜಸ್ವಿನಿ ಅವ್ರದ ವೈಕುಂಠಧಾಮದಲ್ಲಿ ತೇಜಸ್ವಿನಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಜೊತೆಗೆ ಶಾಮನೂರಿನಲ್ಲಿರುವ ಸ್ಮಶಾನದಲ್ಲಿ ಅವನು ಮಗು ವಿವಾಹ ಏನಿದ್ದ ಆತನ ಕೂಡ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ಜೊತೆಗೆ ಈಗಾಗಲೇನು ದಾವಣಗೆರೆಯ ಬಸವೇಶ್ವರ ಬಡಾವಣೆಯಲ್ಲಿರುವ ಅವರೇನು ತೇಜಸ್ವಿನಿ ತಂದೆ ಮನೆಯಲ್ಲಿ ಈ ಒಂದು ಪಾರ್ಥಿವ ಶರೀರಗಳನ್ನು ಕೂಡ ಇಟ್ಟಿರ್ತಕ್ಕಂಥದ್ದು, ಜೊತೆಗೆ ಏನು ಕುಟುಂಬಸ್ಥರ ಆಕರಣ ಕೂಡ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಒಂದು ಕುಟುಂಬಸ್ಥರ ಆರೋಪ ಏನಂದ್ರೆ, ಏನು ಮೆಟ್ರೋ ದುರಂತದಲ್ಲಿ ಈಗಾಗಲೇ ಹಲವು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು ಜೊತೆಗೆ ಗಂಭೀರ ಗಾಯಗಳನ್ನು ಕೂಡ ಮಾಡ್ತಿದ್ರೆ, ಪದೇ ಪದೇ ಈ ತರ ದುರಂತಗಳು ಸಂಭವಿಸಿದ್ರು ಕೂಡ ಸರ್ಕಾರ ಆ ಒಂದು ಕಾಂಟ್ರಾಕ್ಟ್ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ, ಜೊತೆಗೆ ಒಂದು ಬ್ಲಾಕ್ ಲಿಸ್ಟ್ಗೆ ಹಾಕಿಲ್ಲ. ಇವ್ ನಾನು 1 ಕೋಟಿ ರೂಪಾಯಿ ಕೊಡ್ತೀನಿ, ನನ್ನ ಮಗಳು ಮತ್ತು ಮೊಮ್ಮಗನ ಒಂದು ನನಗೆ ಜೀವ ತಂದು ಕೊಟ್ರಿ ಅಂತ ಹೇಳಿ ಅವರ ತಂದೆಯವರು ಒಂದು ಮಾತಾಗಿರ್ತಕ್ಕಂಥದ್ದು, ಜೊತೆಗೆ ಅವರ ದೊಡ್ಡಪ್ಪ ಇನ್ನೊಂದು ಒಂದು ರಾಘವೇಂದ್ರ ಅವರು ಒಂದು ಆರೋಪ ಮಾಡಿರ್ತಕ್ಕಂಥದ್ದು, ಏನು 40% ಏನು ಕಮಿಷನ್ ದಂಧೆ ಇತ್ತು, ಆ ಒಂದು ಕಮಿಷನ್ ದಂಧೆ ಹಿನ್ನೆಲೆಯಲ್ಲಿ ಈ ಒಂದು ಮೆಟ್ರೋ ಕಾಮಗಾರಿಗಳು ಕಳಪೆ ಆಗಿರ್ತಕ್ಕಂಥದ್ದು, ಆ ಒಂದು ಕಳಪೆಯಿಂದ ಇಡೀ ಮೆಟ್ರೋ ಕಾಮಗಾರಿಗಳು ಅಲ್ಲಲ್ಲೇ ಕುಸಿತಗೊಂಡಿದೆ. ಜೊತೆಗೆ ರಾಜ್ಯಾದ್ಯಂತ ಈ ಒಂದು ಏನ್ ಕಮಿಷನ್ ದಂಧೆ ನಡೀತಿದೆ, ಇದರಿಂದ ಕಳಪೆ ಕಾಮಗಾರಿಗಳಾಗಿ ಜನರ ಜೀವ ಬಲಿ ಆಗ್ತಿದೆ. ಹೀಗಾಗಿ ಸರ್ಕಾರ ಮೊದಲು ಕಾಂಟ್ರಾಕ್ಟ್ ದಂಧೆಕೋರನ ಮಟ್ಟ ಹಾಕ್ಬೇಕು ಮತ್ತು ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಿ ಆ ಒಂದು ಪರ್ಸೆಂಟೇಜ್ ವ್ಯವಹಾರ ಏನಿತ್ತು ಅದನ್ನೆಲ್ಲ ಬಂದ್ ಮಾಡಿದ್ರೆ ಸಾರ್ವಜನಿಕರ ಜೀವ ಕೂಡ ಉಳಿಬೋದು ಅಂತೇಳಿ ಅವರ ಒಂದು ರಾಘವೇಂದ್ರ ಅವರ ಒಂದು ಆರೋಪ ಆಗಿರತಕ್ಕಂಥದ್ದು. ಜೊತೆಗೆ ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಇವತ್ತು 10:30ಕ್ಕೆ ಒಂದೇನು ತೇಜಸ್ವಿನಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಅದಾದ ಬಳಿಕ ಅವರ ಮಗ ಅಂದ್ರೆ ವಿಹಾನ ಇದನ್ನಿದ್ದಾನೆ, ಅವನು ಶಾಮನೂರಿನ ಒಂದು ಸ್ಮಶಾನದಲ್ಲಿ ಈಗಾಗಲೇ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.